ಜೂನ್ ಹತ್ತು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಲೂಕನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಒಂದನೇ ವಚನ ದೇವರು ಅನುಮೋದಿಸುವಂತೆ ನಮ್ಮ ಪ್ರಾರ್ಥನೆಯು ಸಂಕ್ಷಿಪ್ತವಾಗಿರಬೇಕು ದೃಢ ನಂಬಿಕೆಯಿಂದ ಕೂಡಿರಬೇಕು ಪ್ರೀತಿ ಮತ್ತು ಭಯ ದೈವ ಯೋಜನೆಯ ಬಗ್ಗೆ ಪೂರ್ಣ ಅನುಕಂಪ ದೈವ ಚಿತ್ತಕ್ಕೆ ನಮ್ಮನ್ನು ಒಳಪಡಿಸುವುದು ಮಕ್ಕಳಂತೆ ದೇವರನ್ನು ಆತುಕೊಳ್ಳುವುದು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದು ಮತ್ತು ಪಾಪಗಳ ಕ್ಷಮಾಪಣೆ ಕೇಳಿ ದೈವಾನುಗ್ರಹ ನಡೆಸುವಿಕೆ ಮತ್ತು ನಮ್ಮನ್ನು ಕಾಪಾಡುವಂತೆ ಭಾವದಿಂದ ಹಂಬಲಿಸುವುದು ಇಷ್ಟೆಲ್ಲವನ್ನು ನಾವು ಯಾವಾಗಲೂ ನಮ್ಮ ಮಾತುಗಳಲ್ಲಿ ಕೇಳಿಕೊಳ್ಳಲಾಗುವುದಿಲ್ಲ ಆದರೂ ಕೊನೆಯ ಪಕ್ಷ ಇದು ನಮ್ಮ ಆತ್ಮದ ಬಯಕೆಯಾಗಿರಬೇಕು ಪ್ರಾರ್ಥನೆ ಎಂದರೆ ನಮ್ಮ ಆತ್ಮದ ಪ್ರಾಮಾಣಿಕ ಆಶೆ ಎಂಬುದೇ ಅದು ಮಾತುಗಳಿಂದ ಇಲ್ಲವೇ ಮನಸ್ಸಿನಲ್ಲಿ ಕೇಳಿಕೊಳ್ಳುವುದಾಗಿದೆ ಆಮೇನ್